ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು SSLC ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿದರೆ ನಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ನಡೀತಿದೆ, ಸಪ್ಲಿಮೆಂಟ್ರಿ ಯಾವಾಗ ಎಕ್ಸಾಮ್ ಯಾವಾಗ ನಡೀತಿದೆ ಅಂತ ಈಗ ಅದ್ರ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ನಿಮಗೆ ಸೆಪ್ಟೆಂಬರ್ 27 ಮತ್ತು 29 ನಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೀತಿದೆ. ನಾನು ಆಲ್ರೆಡಿ ಕೂಡ ಮುಂಚೆ ವಿಡಿಯೋ ಮಾಡಿ ಹೇಳಿದ್ದೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಅದೇ ಥರ ಸೆಪ್ಟೆಂಬರ್ 27 ಮತ್ತು 29ರಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದರೆ ನಿಮಗೆ ಜುಲೈ 19 ಮತ್ತು 22ರಿಂದ ನಿಮಗೆ ಪರೀಕ್ಷೆ ನಡೆಸಿತ್ತು. ಈ ಬಾರಿ 99.9% ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿದ್ದರು, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ಥರ ಈಗ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 27ಕ್ಕೆ ನಿಮಗೆ ಸಮಾಜ ಗಣಿತ ವಿಜ್ಞಾನ ಪರೀಕ್ಷೆ ನಡೆಸಿದೆ. ಅಂದರೆ ಕಳೆದ ಬಾರಿ ಯಾವ ಥರ ಇತ್ತು ಅದೇ ಥರ ಇರುತ್ತೆ, ಮಾದರಿ ಪೂರಕ ಪರೀಕ್ಷೆ ನಡೀತಿದೆ. ಯಾವುದೇ ಥರ ಬೇರೆ ಬೇರೆ ಇರಲ್ಲ, ಕಳೆದ ಬಾರಿ ಯಾವ ಥರ ಟಿಕ್ ಹಾಕಿದರೆ ಅದೇ ಥರ ಟಿಕ್ ಮಾರ್ಕ್ಸ್ ಇರುತ್ತೆ. ಸೆಪ್ಟೆಂಬರ್ 27ಕ್ಕೆ ನಿಮಗೆ ಸಮಾಜ ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ನಿಮಗೆ ಸೆಪ್ಟೆಂಬರ್ 27ಕ್ಕೆ ಇರುತ್ತೆ. ನಂತರ ಬಂದುಬಿಟ್ಟು ಸೆಪ್ಟೆಂಬರ್ 29ಕ್ಕೆ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ವಿಷಯಗಳ ಪರೀಕ್ಷೆ ನಡೆಯಲಾಗುತ್ತೆ ಅಂತೇಳಿ ದಿನ ಕೂಡ ಪ್ರಕಟಣೆ ಮಾಡಿದ್ದಾರೆ. ಮತ್ತೆ ಹೇಳ್ತೀನಿ, ನಿನ್ನ ಡೌಟ್ ಪಡೆಯ ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಳ್ಳಿ, ಸೆಪ್ಟೆಂಬರ್ 27ಕ್ಕೆ ಬಂದುಬಿಟ್ಟು ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಸೆಪ್ಟೆಂಬರ್ 27ಕ್ಕೆ, ಸೆಪ್ಟೆಂಬರ್ 29ಕ್ಕೆ ಬಂದುಬಿಟ್ಟು ಕನ್ನಡ ಇಂಗ್ಲೀಷ್ ಹಿಂದಿ ನಿಮಗೆ ನಡೀತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಓ ಎಮ್ ಆರ್ ಶೀಟಲ್ಲಿ ನೀವು ಗುರುತಾಗಬೇಕಾಗುತ್ತೆ, ಗೊತ್ತಿರುತ್ತೆ. ಅನಾರೋಗ್ಯ ಮತ್ತು ವಿವಿಧ ಕಾರಣಗಳಿಂದ ಯಾರು ಗೈರಾಗಿದ್ದರೆ ಅವರು ಪರೀಕ್ಷೆ ನೋಂದಣಿ ಮಾಡ್ಕೊಂಡು ನೀವು ಬರಬೇಕಾಗುತ್ತೆ. ಈ ಬಾರಿ ಕೂಡ ಬಂಪರ್ ಲಾಟ್ರಿ ಹೊಡೆದಿರೋ ವಿದ್ಯಾರ್ಥಿಗಳು ಕೂಡ ಯಾರು ಕೂಡ ಫೇಲ್ ಆಗೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದೇ ಥರ ಈಗಲೂ ಕೂಡ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ SSLC ಪಾಸ್ ಮಾಡ್ಬೋದು. ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಅರ್ಜಿ ಅಪ್ಲೈ ಮಾಡೋಕ್ಕೆ ಅವಕಾಶ ಕೂಡ ನೀಡಿದ್ದಾರೆ. ಅದನ್ನು www.ssslc.karnataka.government.in ಆ ಪರೀಕ್ಷೆ ನೋಂದಣಿಯಲ್ಲಿ ನೀವು ಹೋಗಿ ರಿಜಿಸ್ಟರ್ ಆಗಬೇಕು. ಇನ್ನು ಯಾರು ರಿಜಿಸ್ಟರ್ ಆಗಿಲ್ಲ, ಹೋಗಿ ರಿಜಿಸ್ಟರ್ ಆಗಿ ಸೆಪ್ಟೆಂಬರ್ 27 ಮತ್ತು 29ಕ್ಕೆ ನಿಮಗೆ ಎಕ್ಸಾಮ್ ಅನೌನ್ಸ್ ಆಗುತ್ತೆ. ಸೆಪ್ಟೆಂಬರ್ 27ಕ್ಕೆ ಸಮಾಜ ವಿಜ್ಞಾನ ಗಣಿತ ಆಗುತ್ತೆ, ಸೆಪ್ಟೆಂಬರ್ 29ಕ್ಕೆ ಕನ್ನಡ ಇಂಗ್ಲೀಷ್ ಹಿಂದಿ ಆಗುತ್ತೆ. ಕಳೆದ ಬಾರಿ ಯಾವ ಥರ ಇತ್ತು ಓ ಎಮ್ ಆರ್ ಶೀಟ್ ಇರುತ್ತೋ ಟಿಕ್ ಹಾಕೋದು, ಅದೇ ಥರ ಈ ಬಾರಿ ಕೂಡ ಟಿಕ್ ಹಾಕೋದು ಓ ಎಮ್ ಆರ್ ಶೀಟ್ ಇರುತ್ತೆ. ಕಳೆದ ಬಾರಿ ಹೇಗೆ ಪಾಸ್ ಮಾಡಿದ್ರು ಅದೇ ಥರ ಈ ಬಾರಿನೂ ಕೂಡ ಪಾಸ್ ಮಾಡ್ತಾರೆ, ಪಾಸ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾರಿಗೂ ನೊಂದರಾಗಿಲ್ಲ ನೊಂದರಾಗಿ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಕಮೆಂಟಿಗೆ ರಿಪ್ಲೈ ಮಾಡಿ ನಾನು ತಿಳಿಸ್ತೀನಿ. ಯಾರು ಡೌಟ್ ಇದ್ದರೆ ಹೋಗಿ ವಿದ್ಯಾರ್ಥಿಗಳು ದಯವಿಟ್ಟು ಹೋಗಿ ಯಾರನ್ನು ನೋಂದಣಿ ಮಾಡ್ಕೊಂಡು ನೋಂದಣಿ ಮಾಡಿ ಎಕ್ಸಾಮ್ ಬರೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಟಿಲ್ ಎಂಡ್.